ಗರ್ದಿ ಗಮ್ಮತ್ ವೀಕ್ಷಕರಿಗೆ ಬೆಳಗಿನ ನಮಸ್ಕಾರಗಳ್ರಿ. ನಿನ್ನೆ ನಾಡಿನ ದೊರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಬೆಳಗಾವಿಗೆ ಬಂದ ಪ್ರತಿಯೊಬ್ಬ 13 ಜನ ಶಾಸಕರನ್ನ, ಇಬ್ಬರ ಲೋಕಸಭಾ ಸದಸ್ಯರನ್ನ, ಇಬ್ಬರು MLC ಪ್ರತ್ಯೇಕ ಮೀಟಿಂಗ್ ಮಾಡಿ ಯಾರ್ಯಾರ ಕಿವ್ಯಾಗ ಏನೇನು ಹೇಳ್ರಿ ಅಂಥೇಳಿ ಜಿಲ್ಲಾ ಜನ ಕೌತುಕದಾಗದಾರ. ಆದರೆ ಅವರ ಏನು ಹೇಳಿದಾರ ಅನ್ನೋದನ್ನ ಲಕ್ಷ್ಮಣ್ ಸವದಿ ಅವ್ರು ಹೊರಗೆ ಬಂದ ಪ್ರೆಸ್ ಮೀಟ್ನಾಗ ಹೇಳ್ತಾರೆ. ಲಕ್ಷ್ಮಣ್ ಸವದಿ ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ಕೆಲಸಗಾರರು ಹೌದು. ಅವರ ಭಾಳಷ್ಟು ಅವ್ರನ್ನ ಪತ್ರಿಕಾಗೋಷ್ಠಿಯೊಳಗೆ ಪ್ರಶ್ನೆ ಕೇಳ್ತಾರೆ. ಪ್ರಶ್ನೆ ಅವ್ರ ಇವತ್ತು ಪ್ರಥಮ ಪ್ರಾಶಸ್ತ್ಯದ ಮತ ಯಾವುದ, ಸೆಕೆಂಡ್ ಪ್ರಾಶಸ್ತ್ಯದ ಮತ ಯಾವ್ದು ಅಂದಾಗ ಅವರ ಕ್ಲಿಯರ್ ಕಟ್ ಹೇಳ್ತಾರೆ. ಮಾಂತೇಶ್ ಕೌಟಿಮಠ ಅವ್ರಿಗೆ ಮೊದಲೇ ಪ್ರಾಶಸ್ತ್ಯದ ಓಟ್ ಕೊಡಬೇಕು, ಬಹುಮತದಿಂದ ಆರಿಸಿ ತರಬೇಕಂತ ಹೇಳ್ತಾರೆ. ಎರಡನೇ ಪ್ರಾಶಸ್ತ್ಯದ ಮತ ಅಂದ್ರೆ ಅದನ್ನು ನಾವು ಮತದಾರಿಗೆ ಬಿಟ್ಟಿದ್ದೆವು, ನಾವು ಯಾರ್ದೂ ಹೆಸರು ಹೇಳುವುದಿಲ್ಲಂತೂ ಹೇಳ್ತಾರೆ. ಆಮ್ಯಾಗ ಪತ್ರಕರ್ತರ ಸುಮ್ಕ ಕುಂಡುದಿಲ್ಲ. ಇವತ್ತು ಅತ್ನಿಯೊಳಗೆ ಮಾನ್ಯ ರಮೇಶ್ ಜಾರಕಿಹೊಳಿ ಅವರ ಅತ್ನಿಯೊಳಗೆ BJP ಒಳಗೆ ನನ್ನ ವಿರೋಧಿಗಳು ಅದಾರಂತ ಹೇಳಿದಾರು ಅಂತೂ ಹೇಳ್ತಾರೆ. ಆದರೆ ಅದಕ್ಕೆ ಅವರ ಭಾಳ ಶಾಣ್ಯಾತನದಿಂದ ಉತ್ತರ ಕೊಡ್ತಾರೆ. ಅವ್ರು ನನ್ನ ಹೆಸರಲ್ಲೂ ಎಲ್ಲೂ ಹೇಳಿಲ್ಲಲ್ಲ, ಅವ್ರು ಹೇಳಿದಾಗ ನೋಡೂನ್ಲ ಅಂತೂ ಹೇಳ್ತಾರೆ. ಒಟ್ಟಾರೆ ಆಮೇಲೆ ಅವ್ರಿಗೆ ಸುಮ್ಕ ಕುಂಡುವುದಿಲ್ಲ. ಲಖನ್ ಜಾರಕಿಹೊಳಿ ಅವ್ರನ್ನ ಕಾಂಗ್ರೆಸ್ದ ರೆಬೆಲ್ ಅಭ್ಯರ್ಥಿ ಅಂತೂ ಹೇಳ್ತಾರೆ. ಅತ್ತ ಕಾಂಗ್ರೆಸ್ದವರ BJP ರೆಬೆಲ್ ಅಭ್ಯರ್ಥಿ ಅಂತೂ ಹೇಳ್ತಾರೆ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನ ಅಂತ ಕೇಳಿದಾಗ ಅವರ ನಿಮಗೆ ಬಿಟ್ಟಿದ್ದೇನೆ, ಅದನ್ನು ಅವ್ರನ್ನ ಕೇಳ್ರಿ, ಲಖನ್ ಜಾರಕಿಹೊಳಿ ಅವ್ರನ್ನ ಅದನ್ನು ಸ್ಪಷ್ಟಪಡಿಸ್ಬೇಕು ಯಾವ ಪಕ್ಷದಾಗ ಅದಾರ ಅನ್ನೋದು. ಯಾಕಂದ್ರೆ ಹಿಂದೆ ಅವರ ಕಾಂಗ್ರೆಸ್ನಿಂದ ಸ್ಪರ್ಧಾ ಮಾಡಿದ್ರು, ಈಗ BJP ಅನ್ನತ್ತಾರೋ ಏನನ್ನತ್ತಾರೋ ಅನ್ನೋದು ಅವ್ರನ್ನ ಕೇಳ್ರೆ ಗೊತ್ತಾಗ್ತೈತೆ ಅಂತ ಅವ್ರ ಪತ್ರಿಕಾಗೋಷ್ಠಿಯೊಳಗೆ ಸ್ಪಷ್ಟ ಮಾಡಿದ್ದನ್ನು ಅವ್ರು ಮಾತಾಡಿದ್ದನ್ನ ನಿಮ್ಮ ಮುಂದಿಡತ್ತೇನೆ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ಮಾಂತೇಶ್ ಕೌಟಿಗಮಠ ಅವ್ರನ್ನ ಭಾಳ ದೊಡ್ಡ ಅಂತರದಿಂದ ಗೆಲ್ಲಿಸ್ಬೇಕು ಅಂತ ಹೇಳಿ ನಮಗೆಲ್ಲರಿಗೂ ಕೂಡ ಒಂದು ಪಕ್ಷದ ವತಿಯಿಂದ ನಮಗೆಲ್ಲರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ಯಾವುದೂ ಕೂಡ ಚರ್ಚೆ ಆಗಲಿಲ್ಲ. ನಾವು ನಮ್ಮ ಮತದಾರರಿಗೆ ಮೊದಲನೇ ಪ್ರಾಶಸ್ತ್ಯ ಪಟವನ್ನು ಮಾಂತೇಶ್ ಕೌಟಿಗಮಠ ಅವರಿಗೆ ನೀಡಬೇಕು. ಉಳಿದಿರ್ತಕ್ಕಂಥದ್ದು ನಾವು ಯಾವುದೂ ಕೂಡ ಚರ್ಚೆ ಆಗಲಿ ಮತ್ತು ಅದರ ಬಗ್ಗೆ ಅವಲೋಕನ ಮಾಡತಕ್ಕಂಥದ್ದಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಎರಡು ಅಭ್ಯರ್ಥಿಗಳಿದ್ರೆ ಪ್ರಥಮ ಪ್ರಾಶಸ್ತ್ಯ ಯಾವುದು ಮತ್ತು ಶಕಣ ಪ್ರಾಶಸ್ತ್ಯ ಯಾವುದು ಅಂತ ಹೇಳಿ ಕೇಳ್ತಕ್ಕಂಥ ಸಂದರ್ಭ ಇರ್ತಿತ್ತು. ಅಧಿಕೃತವಾಗಿ ಒಂದೇ ಅಭ್ಯರ್ಥಿ ಇರೋದರಿಂದ ಪ್ರಥಮ ಪ್ರಾಶಸ್ತ್ಯ ಓಟವನ್ನು ಮಾಂತೇಶ್ ಕೋಟಿ ಮಾಡಿ ಕೊಡಬೇಕು, ಉಳಿದಿರ್ತಕ್ಕಂಥದ್ದು ಮತದಾರರಿಗೆ ಬಿಡಬೇಕು ಅಂತಕ್ಕಂಥದ್ದು ನಿರ್ಣಯವನ್ನು ಮಾಡಿದ್ದಾರೆ. ನೋಡಿ, ಅತ್ನಿಯಲ್ಲಿ ಇರ್ಬೋದು ಅವ್ರ ವಿರೋಧಿಗಳು ಇರ್ಬೋದು, ಇಲ್ಲ ಅಂತೇಳಿ ರಾಜಕಾರಣದಲ್ಲಿ ಇಡೀ ತಾಲೂಕ ಜಿಲ್ಲೆ ರಾಜ್ಯ ಎಲ್ಲ ಒತ್ತಾಟಿಗೆ ಇರೋದಲ್ಲ. ವಿರೋಧ ಪರ ಇವೆಲ್ಲ ರಾಜಕೀಯದಲ್ಲಿ ಇರೋದನ್ನೇ, ಇವೆಲ್ಲ ಒಂದು ನಾಣ್ಯದ ಎರಡು ಮುಖಗಳು. ಅವರು ಎಲ್ಲಿನೂ ಕೂಡ ಲಕ್ಷ್ಮಣ ಸವದಿ ನಾನು ವಿರೋಧಿ ಅಂತ ಹೇಳಿಲ್ಲ. ಅತ್ನಿಯಲ್ಲಿ ಭಾಷಣ ಮಾಡುವಾಗ ನಾನು ಒಂದು ಕೇಳಿದ್ದೀನಿ, ಮಹೇಶ್ ಕುಮಟಳ್ಳಿ ಅವರು ಒಂದೇ ಪಾರ್ಟಿಯಲ್ಲಿದ್ದಾರೆ, ನಾನೂ ಒಂದೇ ಪಾರ್ಟಿಯಲ್ಲಿದ್ದೀವಿ, ಲಕ್ಷ್ಮಣ ಸವದಿಯವರು ಒಂದೇ ಪಾರ್ಟಿಯಲ್ಲಿದ್ದೀವಿ, ನಾವೆಲ್ಲರೂ ಒತ್ತಾಟಿಗೆ ಇದೀವಿ ಅನ್ನುವಂಥದ್ದು ನನಗೆ ಭಾಷಣವನ್ನು ಕೇಳಲಿಕ್ಕೆ ಸಿಕ್ಕಿದೆ. ಲಕ್ಷ್ಮಣ ಸವದಿ ನಾನು ವಿರೋಧಿ ಅಥವಾ ನಾನು ವೈರಿ ಅಂತಕ್ಕಂಥದ್ದು ನನಗೆ ಎಲ್ಲಿನೂ ಕಂಡಿಲ್ಲ. ಅಂಥದ್ದೇನಾರು ಕಂಡ್ರೆ ಅವಾಗ ಪ್ರತಿಕ್ರಿಯೆ ಕೊಡುವಂಥದ್ದು ಮಾಡ್ತಾರೆ. ಕಾಂಗ್ರೆಸ್ ಸಿದ್ದರಾಮಯ್ಯ ಹೇಳ್ತಾರೆ ಲಖನ್ ಜಾರಕಿಹೊಳಿ BJP ಬಂಡಾಯ ಇದ್ದಾರೆ, ನಿಮ್ಮ ಮುಖ್ಯಮಂತ್ರಿ ಹೇಳ್ತಾರೆ ಲಖನ್ ಜಾರಕಿಹೊಳಿ ಕಾಂಗ್ರೆಸ್ನ ಬಂಡಾಯ ಇದ್ದಾರೆ, ಏನು ಸರ್ ಇದು? ನೋಡಿ, ಲಖನ್ ಜಾರಕಿಹೊಳಿ ಕೇಳಿಲ್ಲ, ಲಖನ್ ಜಾರಕಿಹೊಳಿ ಅವರು BJP ಇದ್ದಾರೋ ಕಾಂಗ್ರೆಸ್ನಲ್ಲಿದ್ದಾರೋ ಅಂತಕ್ಕಂಥದ್ದು ಅವರೇ ಸ್ಪಷ್ಟಪಡಿಸ್ತಾರೆ.